समुद्रां करसरसिजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम। ಭಾರತದ ಅನೇಕ ಪಾತ್ರಗಳಲ್ಲಿ ಕೆಲವೊಂದು ಬಾರಿ ಹಾದು ಹೋದ ಹಾಗೆ ಅನ್ನಿಸಿದರೂ ಕಥೆಗೆ ಬಹಳ ದೊಡ್ಡ ತಿರುವನ್ನು ನೀಡುವುದಕ್ಕೆ ಕಾರಣವಾದಂಥವು ಇರ್ತವೆ. ಅದರಲ್ಲಿ ಬಹುಶಃ ಸ್ವಲ್ಪ ಅಪರಿಚಿತ ಅಂತ ಅನ್ನಿಸುವ ಪಾತ್ರ ಉಪರಿಚರ ವಸು ಅಂತ. ಆ ಹೆಸರೇ ಬಹಳ ವಿಚಿತ್ರವಾದದ್ದೇ. ಅವನ ನಿಜವಾದ ಹೆಸರು ವಸು ಅಂತ, ಆದರೆ ಆಮೇಲೆ ಅವನಿಗೆ ಉಪರಿಚರ ವಸು ಅಂತ ಹೆಸರು ಬಂತು. ಅದಕ್ಕೇನು ಕಾರಣ ಅನ್ನೋದನ್ನು ಆ ಕಥೆಯ ಭಾಗದಲ್ಲಿ ನಾವು ನೋಡ್ತೇವೆ. ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸಿ ಪ್ರಜೆಗಳ ಕ್ಷೇಮವನ್ನು ಬಹಳ ನಾಜೂಕಾಗಿ ನಡೆಸ್ತಾ ಇದ್ದವನು. ಆದರೆ ಇದ್ದಕ್ಕಿದ್ದಂತೆ ಅನೇಕ ಜನ ಋಷಿಗಳ ದೊಡ್ಡ ದೊಡ್ಡ ಜ್ಞಾನಿಗಳ ಸಹವಾಸದಿಂದ ಅವನಿಗೆ ಯಾವ ಅಧಿಕಾರವೂ ಬೇಡ ಅಂತ ಅನ್ನಿಸಿ ಇದ್ದಕ್ಕಿದ್ದಂತೆ ತಮಾಶ್ರಮೇ ನ್ಯಸ್ತಶಸ್ತ್ರಂ ನಿವಸಂತಂ ತಪೋನಿಧಿಂ ದೇವಾಶಕ್ರ ಪುರೋಗಾವೈ ರಾಜಾನಮುಪತಸ್ಥಿರೇ. ಋಷಿಗಳ ಜೊತೆಗಿನ ಸಂವಾದವನ್ನು ನಡೆಸಿ ನಡೆಸಿ ಅಧ್ಯಾತ್ಮದ ಅಂತರಂಗಕ್ಕೆ ಇಳಿದು, ಹೌದು ಕೆಲವೊಂದು ಬಾರಿ ಇದ್ದಕ್ಕಿದ್ದಂತೆ ಯಾವುದು ಬೇಡ ಅಂತ ಅನ್ನಿಸುತ್ತೆ, ಆ ರಾಜನಿಗೂ ಸಹಜವಾಗಿ ಅನ್ನಿಸಿ ಆಶ್ರಮದಲ್ಲಿ ಇದ್ದು ಅಲ್ಲಿಯ ಕಾಡು ಪ್ರಾಣಿಗಳ ಜೊತೆಗೆ ಜೀವನವನ್ನು ನಡೆಸ್ತಾ ಎಲ್ಲವನ್ನು ಮರೆತು ಸುಮ್ಮನೆ ಬಿಟ್ಟು ಬಿಟ್ಟಿದ್ದ. ನ್ಯಸ್ತಶಾಸ್ತ್ರ, ಅಧಿಕಾರವನ್ನು ಬಿಟ್ಟಿದ್ದ, ಯುದ್ಧದ ಯೋಚನೆಗಳನ್ನು ಬಿಟ್ಟಿದ್ದ, ಜವಾಬ್ದಾರಿಯನ್ನು ಜನಗಳ ಪ್ರೀತಿಯನ್ನು ಸಂಪಾದಿಸಿ ಏನೆಲ್ಲ ಹಿಂದೆ ದೊಡ್ಡ ಕಾರ್ಯವನ್ನು ನಡೆಸಿದ್ನೋ ಅದೆಲ್ಲವನ್ನೂ ತ್ಯಾಗ ಮಾಡಿದ್ದ. ಆಗ ದೇವತೆಗಳೇ ಸ್ವತಃ ಇಳಿದು ಬಂದು ಆತನ ಮುಂದಕ್ಕೆ ನಿಂದು ಅವನನ್ನು ಎಚ್ಚರಿಸಿದರು. ಇಂದ್ರ ಮುಂದೆ ನಿಂತು ಹೇಳ್ತಾನೆ, ನೀನು ಇಂದ್ರನ ಸ್ಥಾನಕ್ಕೆ ಯೋಗ್ಯನಾದವನು, ಆದರೆ ನೀನು ಇಂದ್ರನ ಪೀಠದ ತನಕ ಬರಬೇಕಾದದ್ದಿಲ್ಲ, ಇಲ್ಲಿಯೇ ನೀನು ಇಂದ್ರನಂತೆ ಬಾಳುವುದಕ್ಕೆ ಸಾಧ್ಯ ಇದೆ. ನಿನಗಿರುವ ಬೌದ್ಧಿಕ ಶಕ್ತಿ, ತೋಳಿನ ಶಕ್ತಿ, ರಾಜಕೀಯ ಇಚ್ಛಾಶಕ್ತಿ, ಪ್ರಜೆಗಳ ಪ್ರೀತಿ, ಇದೆಲ್ಲವನ್ನು ಯಾಕೆ ವ್ಯರ್ಥ ಮಾಡ್ತಾ ಇದ್ದೀ? ನಿನ್ನ ರಾಜಧರ್ಮವನ್ನು ನೀನು ಪಾಲಿಸದೆ ಹೋದಿ ಅಂತಾದರೆ ಇಷ್ಟೆಲ್ಲ ಅಧ್ಯಾತ್ಮವನ್ನು ಸಾಧನೆ ಮಾಡಿದರೂ ಕೂಡ ನೀನು ಸ್ವರ್ಗದ ತನಕ ಬರಬಹುದಷ್ಟೇ ಹೊರತು ಭಗವಂತನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಮಹಾಭಕ್ತನಾಗಿರ್ತಾನೆ, ಭಗವಂತನ ಪ್ರೀತಿಯನ್ನು ಅನನ್ಯವಾಗಿ ಸೇವೆಗಳ ಮೂಲಕ ಸಲ್ಲಿಸಿ ಸಲ್ಲಿಸಿ ಅವನು ನಿರಂತರ ಸಜ್ಜನರ ಜೊತೆಗಿನ ಸಂವಾದವನ್ನು ನಡೆಸಿದ್ರ ಪರಿಣಾಮ ಅನ್ನುವ ಹಾಗೆ ವಿರಾಗವನ್ನು ಹೊಂದಿ ಅಧಿಕಾರವನ್ನು ಬಿಟ್ಟುಕೊಟ್ಟಿರ್ತಾನೆ. ಆದರೆ ಆ ಬಿಟ್ಟುಕೊಟ್ಟ ಅಧಿಕಾರವೂ ಕೂಡ ತಪ್ಪಿದೆ ಅನ್ನುವುದನ್ನು ಎಚ್ಚರಿಸಿ, ನೀನು ಈ ಭೂಮಿಯಲ್ಲಿ ನ ಸಂಕೀರ್ಯೇತ ಧರ್ಮೋ ಯಂ ಪೃಥಿವ್ಯಾಂ ಪೃಥಿವೀಪತೆ ತ್ವಯಾ ಹಿ ಧರ್ಮೋ ವಿಧೃತ ಕೃತ್ಸ್ನಂ ಧಾರಯತೆ ಜಗತ್. ಇಡೀ ಜಗತ್ತನ್ನು ಧಾರಣೆ ಮಾಡುವ ಮೂಲಕ ಮುಂದಿನ ರಾಜಪೀಳಿಗೆಯವರಿಗೂ ಕೂಡ ಉಪರಿಚರವಸುವಿನಂತೆ ನಾವು ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಳುವುದೇ ಪ್ರಜಾರಂಜಕತ್ವಾಧಿರಾಜ. ಪ್ರಜೆಗಳ ಸಂರಕ್ಷಣೆ ಮಾಡಬೇಕಾದವನು ಆ ಕರ್ತವ್ಯವನ್ನು ನಿರ್ವಹಿಸಿದಾಗಲೇ ಆತ ರಾಜ ಅನ್ನಿಸಿಕೊಳ್ತಾನೆ. ಅದು ನಿನ್ನಿಂದ ಕಲಿತಾರೆ ಮುಂದಿನ ಜನಾಂಗ. ನೀನು ಹೇಗೆ ಇದನ್ನು ತ್ಯಾಗ ಮಾಡಿ ಇಷ್ಟು ಅನಾಯಾಸವಾಗಿ ಸನ್ಯಾಸದ ಧರ್ಮದಲ್ಲಿ ಬದುಕ್ತೇನೆ ಅಂತ ನಿಂತಿದ್ದಿ, ತಪ್ಪಿದು ಅಂತ ಎಚ್ಚರಿಸ್ತಾರೆ. ಆವಾಗ
ಅವರನ್ನು ಸತ್ಕರಿಸ್ತಾನೆ, ಮಾತನಾಡಿಸ್ತಾನೆ, ಅವರಿಂದ ಅನೇಕ ರೀತಿಯಾದ ಪ್ರೀತಿಯ ಮಾತುಗಳನ್ನು ಪಡೆದು ಕೊನೆಗೆ ಅವನಿಗೆ ಹೌದು ಅಂತ ಅನ್ನಿಸುತ್ತೆ, ನಾನು ಮಾಡಿದ್ದು ತಪ್ಪು ಅಂತ. ಇಂದ್ರನಿಂದ ತುಂಬ ಸಂತೋಷಕ್ಕೊಳಗಾಗಿ ಆಯಿತು, ನೀವು ಹೇಳಿದಂತೆ ನಾನು ಖಂಡಿತ ಈ ತ್ಯಾಗವನ್ನು ತಪ್ಪು ಅಂತ ಒಪ್ಪಿಕೊಂಡಿದ್ದೇನೆ, ಮರಳಿ ನಾನು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಹೀಗೆ ಹೇಳಿದಾಗ ಅವನು ಒಂದು ಕಾರಣ ಕೊಡ್ತಾನೆ. ಪ್ರಜೆಗಳ ಕ್ಷೇಮ ಅನ್ನೋದು ನನ್ನ ಇಷ್ಟದ ಕೆಲಸ, ಆದರೆ ನಾನು ಎಷ್ಟು ಕಡೆಗೆ ಅಂತ ಓಡಲಿ, ಎಲ್ಲ ದಿಕ್ಕುಗಳಲ್ಲೂ ಪ್ರಜೆಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಬರ್ತಾರೆ, ಕೆಲವರಿಗೆ ಬರಲಿಕ್ಕಾಗದೆ ಅಲ್ಲೇ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆಲ್ಲ ನಾನು ಹೇಗೆ ಸಮಾಧಾನವನ್ನು ಹೇಳುದು? ನನ್ನ ಕಣ್ಣಿಗೆ ಬೀಳ್ತಾ ಇರುತ್ತೆ ಸಮಸ್ಯೆ ಉಂಟಾಗಿದೆ, ಆದರೆ ಪರಿಹಾರವನ್ನು ಕೊಡಲಿಕ್ಕಾಗದೆ ಒದ್ದಾಡ್ತಾ ಇರ್ತೇನೆ. ಇಂಥದ್ದಕ್ಕೆಲ್ಲ ಪರಿಹಾರ ಬೇಕು, ಅದನ್ನು ನಡೆಸಲಿಕ್ಕಾಗದೆ ನನ್ನ ಮನಸ್ಸು ಹಿಂಜರಿಯಿತು. ಮಾಡಿದ ಮೇಲೆ ಪೂರ್ಣವಾಗಿ ಅದರ ಕರ್ತವ್ಯವನ್ನು ನಿರ್ವಹಿಸಬೇಕು, ಅದನ್ನು ನಿರ್ವಹಿಸಲಿಕ್ಕಾಗಲಿಲ್ಲ ನನಗೆ, ಕೆಲವು ಕಡೆ ನನಗೆ ಆ ಸಾರ್ಥಕ್ಯ ಭಾವ ಕಾಣಲಿಲ್ಲ, ಅದಕ್ಕೋಸ್ಕರ ಬಿಟ್ಟು ಬಿಟ್ಟೆ. ಹೀಗೆ ಹೇಳಿದೊಡನೆ ಅವನ ಹಿಂದಿನ ಕಾರ್ಯಗಳನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಿದ್ರು ಅನ್ನುವುದು ಗೊತ್ತಾಗುವ ಹಾಗೆ ಅವನ ಹಿಂದಿನ ಕ್ರಿಯೆಗಳನ್ನೆಲ್ಲ ಇಂದ್ರ ಅವನಿಗೆ ಹೇಳ್ತಾರೆ. ಏನು ಅಂದರೆ, ನಚ ಮಿಥ್ಯಾ ಪ್ರಲಾಪೋತ್ರ ಸ್ವೈರೇಶ್ವಪಿ ಕೃತೋನ್ಯಥಾ, ನೀನು ತಪ್ಪಿಯೂ ತಮಾಷೆಗಾಗಿಯೂ ಸುಳ್ಳನ್ನಾಡಿದವನಲ್ಲ, ನಿನ್ನ ಕಾಲದಲ್ಲಿ ಸರ್ವೇ ವರ್ಣ ಸ್ವಧರ್ಮಸ್ಥಾ ಸದಾ ಚೇತಿ ಶುಮಾನದ ನತೇಶ್ಚವಿದಿತಂ ಕಿಂಚಿತ್ ತ್ರಿಷು ಲೋಕೇಶು ಯದ್ಭವೇತ್. ನಿನ್ನ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಧರ್ಮಗಳನ್ನು ಚೆನ್ನಾಗಿ ಆಚರಿಸಿಕೊಂಡು ಬಂದದ್ದನ್ನು ನಾವು ನೋಡಿದ್ದೇವೆ. ಆ ಧರ್ಮಾಚರಣೆಯ ಬಗ್ಗೆ ಪ್ರಜೆಗಳ ಮಾತೇ ನಿನ್ನ ಕಿವಿಗೆ ಬಿದ್ದಿರುತ್ತೆ, ನೀನು ಕೂಡ ಕೇಳಿರ್ತಿ. ನಿನ್ನಂತಹ ರಾಜನೇ ನಮಗೆ ಬೇಕು ಅಂತನ್ನುವ ಅವರ ಅಪೇಕ್ಷೆಯನ್ನು ನೀನು ಯಾವತ್ತೂ ಕೂಡ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಕೆಲವೊಂದು ಬಾರಿ ನಿನಗೆ ಸಮಾಧಾನ ಆಗಿಲ್ಲ ಅನ್ನುವ ಮಾತನ್ನು ಒಪ್ಪಿಕೊಳ್ಳುತ್ತೇವೆ. ಅದಕ್ಕೋಸ್ಕರ ದೈವೋಪಭೋಗ್ಯಂ ದಿವ್ಯಂ ತ್ವಂ ಆಕಾಶೇ ಸ್ಫಾಟಿಕಂ ಮಹತ್ ಆಕಾಶಗಂತ್ವಾಂ ಮದ್ದತ್ತಂ ವಿಮಾನಮುಪಪತ್ಸ್ಯತೆ. ನೀನು ಮುಂದೆ ಜನರ ಕಡೆಗೆ ಧಾವಿಸಿ ಅವರ ಎಲ್ಲ ಕಣ್ಣೀರುಗಳನ್ನು ಒರೆಸಿ ಸುಖವನ್ನು ನೀಡುವುದಕ್ಕಾಗಿ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ದೇವತೆಗಳು ಉಪಯೋಗಿಸುವಂತಹ ಅತ್ಯಂತ ಸುಂದರವಾದ ಸ್ಫಟಿಕದಿಂದ ನಿರ್ಮಾಣಗೊಂಡ ಆಗಸದಲ್ಲೇ ಸದಾ ಸಾಗುವಂತಹ ವಿಮಾನವೊಂದನ್ನು ನಾನು ನೀಡುತ್ತೇನೆ. ಈ ವಿಮಾನದಲ್ಲಿ ನೀನು ಓಡಾಡು, ನಿನಗೆಲ್ಲಿಗೆ ಬೇಕೋ ಅಲ್ಲಿಗೆ ಕ್ಷಣ ಮಾತ್ರದಲ್ಲಿ ಧಾವಿಸುವ ಶಕ್ತಿ ನಿನಗೊದಗುತ್ತೆ. ಎಷ್ಟೋ ಜನಕ್ಕೆ ಎಂಥ ಅವಕಾಶ ಇದ್ದರೂ ಹೋಗಬೇಕು ಅನ್ನೋದೇ ಮನಸ್ಸಿಲ್ಲ ಅಂದರೆ ಏನು ಮಾಡೋದು? ಆದರೆ ನಿನ್ನಲ್ಲಿ ಆ ಇಚ್ಛಾಶಕ್ತಿಯ ಕೊರತೆ ಇಲ್ಲ, ಮಾಡಬೇಕು ಅನ್ನುವ ಅಪೇಕ್ಷೆ ನಿನ್ನಲ್ಲಿದೆ, ಅದಕ್ಕೆ ಅನುಕೂಲ ಆಗಲಿ ಅಂತ ನಾವು ಕೂಡ ಸಹಕರಿಸ್ತೇವೆ. ಯಾವಾಗ ಧರ್ಮವನ್ನು ಮಾಡಲೇಬೇಕು ಅಥವಾ ನಮ್ಮ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅಂತನ್ನುವ ಅದಮ್ಯವಾದ ತುಡಿತ ನಮ್ಮಲ್ಲಿರುತ್ತೋ, ತನ್ನಿಂದ ತಾನೇ ದೈವವೂ ಕೂಡ ಪ್ರಕೃತಿಯೂ ಕೂಡ ನಮಗೆ ಸಹಕರಿಸುತ್ತೆ ಅನ್ನುವುದನ್ನು ಈ ಚಿತ್ರಣ ಉಪರಿಚರ ವಸುವಿನ ಬದುಕು ತಿಳಿಸಿಕೊಡುತ್ತೆ. ಆನಂತರ ಅವನು ಎಲ್ಲ ಕಡೆಗೆ ವಿಮಾನದಲ್ಲಿ ಓಡಾಡುತ್ತಾ ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ತಾ ಇದ್ದ, ಅದರಿಂದಾಗಿ ಉಪರಿಚರ ವಸು ಅಂತ ಅವನಿಗೆ ಹೆಸರು ಬಂತು. ಉಪರಿ ಅಂದರೆ ಆಗಸದಲ್ಲಿಯೇ ನಿರಂತರ ಚಲಿಸುತ್ತಾ ಸಂಪತ್ತನ್ನು ಸಮಾಜಕ್ಕಾಗಿ ನೀಡುವ ಬದ್ಧತೆಯನ್ನು ತೋರಿಸಿದ ಅನ್ನುವ ಕಾರಣಕ್ಕಾಗಿ ಆತನನ್ನು ಉಪರಿಚರ ವಸು ಅಂತ ಕರೆದ್ರು. ಅಷ್ಟೇ ಅಲ್ಲ, ನಿನಗೆ ಮುಂದೆ ದುಷ್ಟರೊಡನೆ ಯುದ್ಧ ಮಾಡುವಾಗ ಎಲ್ಲಿಯೂ ಕೂಡ ಸೋಲಾಗದಂತೆ ವೈಜಯಂತಿ ಮಾಲವನ್ನೂ ಕೂಡ ಕೊಟ್ಟಿದ್ದೇನೆ, ಅದು ನಿನ್ನ ಕೊರಳಲ್ಲಿ ಇತ್ತು ಅಂತಾದರೆ ಶತ್ರುಗಳು ನಿನಗೆ ತಲೆಬಾಗಿ ಕಪ್ಪವನ್ನು ತಾನಾಗಿಯೇ ಒಪ್ಪಿಸಿ ನಿನ್ನ ಹೆಗ್ಗಳಿಕೆಯನ್ನು ಒಪ್ಪಿಕೊಳ್ಳುತ್ತಾರೆ. ನೀನು ರಾಜಾಧಿರಾಜ ಅನ್ನುವುದನ್ನು ಅವರೇ ಸಹಜವಾಗಿ ಎಲ್ಲರಲ್ಲಿ ಅದನ್ನು ಹೇಳಿಕೊಂಡು ತಿರುಗ್ತಾರೆ ಅಂತ ಹೀಗೆ ಅವನಿಗೆ ಧೈರ್ಯವನ್ನು ಕೊಡುತ್ತಾರೆ. ಅದರ ಜೊತೆಗೆ ಇನ್ನೂ ನೀನು ರಾಜ್ಯವನ್ನು ನಡೆಸುವುದಕ್ಕಾಗಿ ಈ ದಂಡವನ್ನು, ಬಿದಿರಿನ ಕೋಲನ್ನು ಕೊಟ್ಟಿದ್ದೇನೆ, ಇದನ್ನು ಇಟ್ಟುಕೋ. ಈ ಬಿದಿರಿನ ಕೋಲು ನಿನ್ನ ಕೈಯಲ್ಲಿ ಇದ್ದಾಗ ದಂಡನೆಯನ್ನು ಮಾಡಬೇಕಾದಂತಹ ರಾಜನೀತಿಯನ್ನು ಸರಿಯಾಗಿ, ರಾಜದಂಡ ಅಂದರೆ ಯಾವಾಗಲೂ ಹೊಡೆದು ಬಡಿದು ಹೇಳಬೇಕು ಅಂತಲ್ಲ, ಕೆಲವೊಂದು ಬಾರಿ ಅವರಿಂದ ಕಪ್ಪವನ್ನು ಸ್ವೀಕರಿಸುವುದೇ ದಂಡ, ಅದು ದಂಡ ಅಂದರೆ ಶಿಕ್ಷೆ ಅಂತಲ್ಲ. ಅವರಿಂದ ನಾವು ಅವರಿಗೆ ಯಾವ ರೀತಿಯಾದ ಅನುಕೂಲತೆಯನ್ನು ಮಾಡಿಕೊಡ್ತೇವೋ ಅದರ ಪ್ರತಿಕ್ರಿಯೆಯಾಗಿ ಪ್ರಜೆಗಳ ಕಡೆಯಿಂದ ಮತ್ತಷ್ಟು ಜನರಿಗೆ ಸಹಕಾರ ನೀಡುವ ಹಾಗಿನ ಕರ ಸ್ವೀಕಾರ ಅನ್ನುವುದೇ ದಂಡವಾಗುತ್ತೆ. ಈ ದಂಡವನ್ನು ನೀನು ಉಪಯೋಗಿಸು ಅಂತ ಒಂದು ವೈಣವ ದಂಡವನ್ನು ಇಂದ್ರ ಅವನ ಕೈಗೆ ಕೊಡ್ತಾನೆ. ಅದನ್ನು ಸ್ವೀಕರಿಸಿ ರಾಜ್ಯಕ್ಕೆ ಮರಳಿ ಬರ್ತಾನೆ. ಆಗ ಪ್ರಜೆಗಳ ಆನಂದಕ್ಕೆ ಪಾರವೇ ಇಲ್ಲ ಅಂತಾಗಿತ್ತು. ಕಣ್ಣೀರಿಟ್ಟುಕೊಂಡು ಅವನನ್ನು ಸ್ವಾಗತಿಸ್ತಾರೆ. ಅಬ್ಬಾ, ನಮ್ಮ ರಾಜ ಮರಳಿ ಬಂದ,
ನಮಗೆ ಮತ್ತೆ ಮೊದಲಿನಂತೆ ಎಲ್ಲ ಕ್ಷೇಮ ಸೌಕರ್ಯಗಳು ಒದಗುವುದು ಸಾಧ್ಯ ಇದೆ ಅಂತ ಊರು ಊರುಗಡೆ ಹೇಳಿಕೊಂಡು ತಿರುಗುತ್ತಾ ಸ್ವಾಗತವನ್ನು ಕೋರುವುದಕ್ಕಾಗಿ ಇಡೀ ಉತ್ಸವದ ಅಂಗಣವನ್ನಾಗಿಸಿ ರಾಜಧಾನಿಯನ್ನು ಅಲಂಕರಿಸಿದರು. ಬಂದ ಕ್ಷಣದಲ್ಲೇ ಅವನಿಗಾಗಿ ಬೇರೆ ಬೇರೆ ಕಡೆಯಿಂದ ನದಿಗಳ ನೀರನ್ನು ತಂದರು, ಕ್ಷೇತ್ರಗಳ ಪ್ರಸಾದವನ್ನು ತಂದುಕೊಟ್ಟರು. ಉತ್ಸವವನ್ನು ನಡೆಸುವುದಕ್ಕಾಗಿ ರಾಜನೂ ಒಪ್ಪಿಗೆ ಕೊಟ್ಟ, ಮಂತ್ರಿಗಳು ಕಾಯ್ತಾ ಇದ್ದ ಹಾಗೆ ಎಲ್ಲ ಸಿದ್ಧತೆಗಳು ಕ್ಷಣ ಮಾತ್ರದಲ್ಲಿ ನಡೆದು ಹೋದವು. ಯಾವಾಗ ಅವನು ಒಳಗೆ ಪ್ರವೇಶ ಮಾಡಿದ್ನೋ, ಇದ್ದಕ್ಕಿದ್ದಂತೆ ಧಾರಾಕಾರವಾಗಿ ಆಗಸದಲ್ಲಿ ಪುಷ್ಪಧಾರೆಯಂತೆ ಮಳೆಗರೆಯ ತೊಡಗಿತು. ಜನರಿಗೆ ಇದು ಸೂಚನೆ ಅಂತ ಅನ್ನುವ ಹಾಗೆ ತಮ್ಮ ಧರ್ಮವನ್ನು ನಾವು ಯಾವ ಕಾರಣಕ್ಕೂ ಮುಂದೆ ಬಿಟ್ಟು ಕೊಡಬಾರದು, ರಾಜನ ಹೆಸರಿಗೆ ಮಸಿ ಬಳಿಯುವ ಕೆಲಸ ನಮ್ಮಿಂದ ಆಗಬಾರದು ಅಂತ ಅವರೂ ಪ್ರತಿಜ್ಞೆ ಮಾಡಿದರು. ಹೀಗೆ ಪರಸ್ಪರ ರಾಜನ ಪ್ರೀತಿ ಮತ್ತು ಪ್ರಜೆಗಳ ಸಹಕಾರ ಅನ್ನುವುದು ಚೇದಿ ದೇಶಕ್ಕೆ ಬಂದು ಅವನು ಅಧಿಕಾರವನ್ನು ಸ್ವೀಕರಿಸಿದ ಹೊತ್ತಿಗೆ ಎಲ್ಲವೂ ಸಾಕ್ಷಿಭೂತವಾಗಿ ದೇವತೆಗಳೂ ಕೂಡ ಜೊತೆಗಿದ್ದುಕೊಂಡು ಆ ಉತ್ಸವ ನಡೆಯಿತು. ಅಲ್ಲೊಂದು ಪರಂಪರೆ ಬಂತು. ಏನು ಅಂದರೆ, ಇಂದ್ರನ ವಿಶೇಷವಾದ ಅಧಿಷ್ಠಾನವನ್ನು ಹೊಂದಿದ ಆ ದಂಡದ ಪೂಜೆಯನ್ನು ಮಾಡುವುದರಿಂದ ರಾಜನಿಗೆ ಎಲ್ಲ ಕಾಲದಲ್ಲೂ ಕೂಡ ಆ ಸಿಂಹಾಸನದ ಅಧಿಕಾರವನ್ನು ನಡೆಸುವುದಕ್ಕೆ ಬೇಕಾದ ಒಳಗಿನ ಅಂತಃಶಕ್ತಿ, ಜೊತೆಗೆ ಆ ರಾಜ ಮರ್ಯಾದೆಯನ್ನು ಗೌರವವನ್ನು ಪಡೆಯುವುದಕ್ಕೆ ಬೇಕಾದಂತಹ ಎಲ್ಲ ಸೌಭಾಗ್ಯಗಳು ಒದಗಿ ಬರ್ತವೆ ಅಂತ ಗಮನಿಸಿದರೆ, ಬಹಳ ಕಡೆಗಳಲ್ಲಿ ರಾಜಮನೆತನಗಳಲ್ಲಿ ರಾಜದಂಡವನ್ನು ಪೂಜಿಸುವ ಒಂದು ಕ್ರಮ ಇದೆ. ಅದು ಇಲ್ಲಿಂದ ಬಂತು ಅಂತ ಭಾರತ ಹೇಳುತ್ತೆ. ಮುಂದೆ ರಾಜರೆಲ್ಲರೂ ಕೂಡ ತಮ್ಮ ರಾಜಧರ್ಮವನ್ನು ಪಾಲಿಸಲಿಕ್ಕೆ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಈ ರಾಜದಂಡವನ್ನು ಹಿಡಿದುಕೊಂಡೇ ಇರಬೇಕು ಅನ್ನುವ ಒಂದು ಮಾರ್ಗದರ್ಶನ ಆ ನಂತರದ ಪರಂಪರೆಗೆ ಬಂತು. ಹೀಗೆ ಜನಗಳೆಲ್ಲ ಉತ್ಸವವನ್ನು ಹೇಗೆ ಆಚರಿಸಿದರು ಅನ್ನುವ ವೈಭವದ ಚಿತ್ರವನ್ನು ವೇದವ್ಯಾಸರು ಒಂದು ಒಂದೂವರೆ ಅಧ್ಯಾಯದಲ್ಲಿ ಅದನ್ನು ಕೊಡ್ತಾ ಬರ್ತಾರೆ. ಆನಂತರ ಉಪರಿಚರ ವಸುವಿನ ಬದುಕಿನಲ್ಲೂ ಚತುರ್ಭುಜನಾಗುವ ಒಂದು ಅವಕಾಶ ಬರುತ್ತೆ. ಅವನ ರಾಜ್ಯದಿಂದ ಹೊರಭಾಗದಲ್ಲಿ ಒಂದು ಶುಕ್ತಿಮತಿ ಅನ್ನುವ ನದಿ ಇರುತ್ತೆ. ಆ ಶುಕ್ತಿಮತಿ ಅನ್ನುವ ನದಿಗೆ ಅಡ್ಡಲಾಗಿ ಒಂದು ಕೋಲಾಹಲ ಅನ್ನುವ ಒಂದು ದೊಡ್ಡ ಪರ್ವತದ ಫೋಲ್ಡೆಡ್ ಮೌಂಟೇನ್ಸ್, ಅಂದರೆ ಪರ್ವತಗಳ ಸಾಲು ಸಾಲು ಶುಕ್ತಿಮತಿ ನದಿಗೆ ಮುಂದೆ ಹರಿಯುವುದಕ್ಕೆ ಆಗದಂತೆ ಒಂದು ತಡೆ ಒಡ್ಡಿರುತ್ತೆ. ಇದರಿಂದ ಆ ಶುಕ್ತಿಮತಿ ಉಪರಿಚರ ವಸುವಿನ ಕಡೆಗೆ ದೃಷ್ಟಿಯನ್ನು ಹಾಯಿಸಿದಾಗ ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ದವನು ಕೆಳಕ್ಕೆ ಇಳಿದು ಆ ಬೆಟ್ಟದ ಕಡೆಗೆ ಸಾಗಿ ಕಾಲಿನಿಂದ ಜೋರಾಗಿ ಒಂದು ವದೆಯನ್ನು ಕೊಡ್ತಾನೆ. ಇದ್ದಕ್ಕಿದ್ದಂತೆ ಪರ್ವತದ ನಡುಭಾಗ ಸೀಳಿ ಶುಕ್ತಿಮತಿ ಹರಿದು ಸಾಗುವುದಕ್ಕೆ ಅನುಕೂಲವಾದಂತಹ ಒಂದು ಮಾರ್ಗ ನಿರ್ಮಾಣ ಆಗುತ್ತೆ. ಸಮುದ್ರದ ಕಡೆಗೆ ಧಾವಿಸುವಂತಹ ಒಂದು ಸುಂದರವಾದಂತಹ ನೋಟ, ಅಂದರೆ ಅದು ನೀರು ಹರಿದು ಬರುವ ಚಂದ ಪ್ರಕೃತಿಗೆ ಮತ್ತಷ್ಟು ಆನಂದವನ್ನು ಕೊಡುತ್ತೆ. ಅವರಿಬ್ಬರೂ ಪರಸ್ಪರ ವಿರೋಧಿಗಳಲ್ಲ. ಅದಲಿಯ ಇಬ್ಬರು ದೇವತೆಗಳು ತಮ್ಮನ್ನು ಶುಕ್ತಿಮತಿ ಮತ್ತು ಪರ್ವತದ ಅಭಿಮಾನಿ ದೇವತೆಯಾದ ಕೋಲಾಹಲ ಇಬ್ಬರೂ ಕೂಡ ದಾಂಪತ್ಯವನ್ನು ನಡೆಸ್ತಾ ಇದ್ದವರು. ಆ ಇಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಮಕ್ಕಳಲ್ಲಿ ಗಿರಿಕಾ ಅನ್ನುವಂತಹ ಹೆಣ್ಣನ್ನು ಆ ದಂಪತಿಗಳು ಉಪರಿಚರ ವಸುವಿಗೆ ಕೊಟ್ಟು ಈ ಗಿರಿಕೆಯನ್ನು ನೀನು ಮದುವೆಯಾಗು ಅಂತ ಹೇಳಿಕೊಡ್ತಾರೆ. ಅವರು ಹೇಳುವ ಮಾತು, ಮಹಿಷೀ ಭವಿತಾ ಕನ್ಯಾ ಪುಮಾನ್ ಸೇನಾಪತಿರ್ಭವೇತ್ ಶುಕ್ತಿಮತ್ಯಾ ವಚ ಶ್ರುತ್ವ ದೃಷ್ಟ್ವಾ ತೌ ರಾಜಸತ್ತಮಃ. ಶುಕ್ತಿಮತಿ ಹೇಳಿದ ಮಾತು, ಈಕೆ ನಿನ್ನ ಮಹಿಷೀ ರಾಣಿ ಆಗ್ತಾಳೆ, ಅದೇ ರೀತಿ ವಸುಪ್ರದ ಅನ್ನುವಂತಹ ಈ ಮಗ ನಿನ್ನ ಇಡೀ ಸೇನೆಯನ್ನು ಮುನ್ನಡೆಸುವುದಕ್ಕೆ ಬೇಕಾದ ಸೇನಾಧಿಪತಿಯಾಗಿ ಸುಭದ್ರವಾದಂತಹ ರಾಜ್ಯವನ್ನು ಕಟ್ಟುವುದಕ್ಕೆ ಸಹಾಯ ಮಾಡ್ತಾನೆ ಅಂತ ಹೀಗೆ ಶುಕ್ತಿಮತಿ ಅನುಗ್ರಹಿಸ್ತಾಳೆ. ಅದನ್ನು ಶಿರಸಾವಹಿಸಿ ಪ್ರೀತಿಯಿಂದ ಆ ಗಿರಿಕೆಯನ್ನು ಮದುವೆ ಆಗ್ತಾನೆ. ಹೀಗೆ ಮದುವೆಯಾಗಿ ಅವಳ ಜೊತೆಗೆ ತನ್ನ ಸುಖಮಯವಾದ ಬದುಕನ್ನು ಕಳೀಬೇಕು ಅಂತ ಅಂತಃಪುರದಲ್ಲಿ ಇರುವ ಹೊತ್ತಿಗೆ ಒಂದು ಸರ್ತಿ ಪಿತೃದೇವತೆಗಳು ಅವನ ಮುಂದೆ ಬಂದು, ನಮಗೆ ಇಂಥದ್ದೊಂದು ಬೇಡಿಕೆ ಇದೆ, ಅದಕ್ಕಾಗಿ ನೀನು ಹೋಗಿ ಕಾಡಿಗೆ ತರಬೇಕು ಅಂತ ಕೆಲವು ವಸ್ತುಗಳನ್ನು ಪಟ್ಟಿಯಾಗಿ ಅವನ ಮುಂದೆ ಇಡುತ್ತಾರೆ. ಪಿತೃಗಳ ಮಾತನ್ನು ತೆಗೆದುಹಾಕುವಂತಿಲ್ಲ ಅಂತ ಯೋಚನೆ ಮಾಡಿ ಆಗತಾನೇ ಮದುವೆಯಾದ ಆ ಗಿರಿಕೆಯನ್ನು ಬಿಟ್ಟಿರಲೂ ಆರದೆ, ಅತ್ತ ಹೋಗಲಿಕ್ಕೂ ಮನಸ್ಸಿಲ್ಲದೆ, ಆದರೆ ಆಜ್ಞೆಯನ್ನು ಪಾಲಿಸದೆ ಬಿಟ್ಟರೆ ಧರ್ಮ ತೊಡಕಾದೀತು ಅಂತನ್ನುವ ಭಾವದಿಂದಲೇ ಹೊರಡುತ್ತಾನೆ. ಹೊರಡುವ ದಾರಿಯಲ್ಲಿ ತಂ ರಾಜಸತ್ತಮಂ ಪ್ರೀತಾಸ್ತದಾ ಮತಿಮತಾಂ ವರಃ ಸಪಿತೃಣಾಂ ನಿಯೋಗೇನ ತಾಂ ಅತಿಕ್ರಾಮ್ಯ ಪಾರ್ಥಿವಃ. ತಾಂ ಅತಿಕ್ರಮ್ಯ,
ಅವಳ ಋತುಕಾಲದ ಹೊತ್ತನ್ನ ದಾಟಿ ಪಿತೃನಿಯೋಗೇನ ಪಿತೃಗಳ ಆದೇಶದಂತೆ ಕಾಡಿಗೆ ಹೊರಟ. ಅವರು ಬೇಡಿದ ವಸ್ತುಗಳನ್ನು ತರುವುದಕ್ಕಾಗಿ ದಾರಿಯಲ್ಲಿ ಕಾಡು ಅಂತಂದ ಮೇಲೆ ಅದು ವಸಂತ ಕಾಲ ಬೇರೆ ಆಗಿತ್ತು. ಅತ್ಯಂತ ಚಂದದ ಮರಗಳೆಲ್ಲ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸ ಚಿಗುರುಗಳಿಂದ ತನ್ನನ್ನು ಅಲಂಕರಿಸಿಕೊಂಡು ಎಲ್ಲವನ್ನೂ ಕೂಡ ಸ್ವಾಗತಿಸುವ ಪ್ರೀತಿಯನ್ನು ತೋರುವ ರೂಪದಲ್ಲಿ ನಿಂತಿತ್ತು. ಇದನ್ನು ನೋಡಿದಾಗ ಕೋಗಿಲೆಯ ಧ್ವನಿ, ನೆಲಕ್ಕೆ ಬಿದ್ದ ಹೊಸ ನೀರಿನ ಸುಗಂಧ, ಆ ತಳಿರು ತೋರಣಗಳಿಂದ ಅಲಂಕೃತವಾದಂತಹ ಕಾಡು, ಅದರ ಪ್ರಕೃತಿಯ ಎಲ್ಲ ಸೊಬಗುಗಳನ್ನು ಆತ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಗಿರಿಕೆಯನ್ನು ನೆನಪಿಸಿಕೊಳ್ಳುವಂತಾಯಿತು. ತಡೆಯಲಾರದೆ ದೇಹದ ಧಾತು ಜಾರಿತು. ಜಾರಿದ ಧಾತುವನ್ನು ಇದು ವ್ಯರ್ಥವಾಗಬಾರದು, ಯಾಕೆಂದರೆ ಕಾರಣ ಇಲ್ಲದೆ ಯಾವತ್ತೂ ಕೂಡ ದೇಹದ ಬಯಕೆಗಾಗಿ ಅವರು ಬದುಕನ್ನು ಸಾಗಿಸಿದವರೇ ಅಲ್ಲ. ಈ ಧಾತುವಿನಿಂದ ಮುಂದೆ ಹುಟ್ಟಬೇಕಾದ ಒಂದು ಅತ್ಯಂತ ದೊಡ್ಡದಾದ ಜೀವಜಾತ ಒಂದು ಇದೆ ಅನ್ನುವುದನ್ನು ಅರಿತು ಅದನ್ನು ಹಾಗೆ ಒಂದು ಎಲೆಯಲ್ಲಿ ಹಿಡಿದಿಟ್ಟು ಒಂದು ಹಕ್ಕಿಯನ್ನು ಕರೆದು ಹೇಳುತ್ತಾನೆ. ಮತ್ಪ್ರಿಯಾರ್ಥಮಿದಂ ಸೌಮ್ಯ ಶುಕ್ರಂ ಮಮ ಗೃಹಂ ನಯ. ನನ್ನ ಮನೆಯಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ, ಅವಳಿಗಾಗಿ ಈ ಶುಕ್ರವನ್ನು, ಧಾತುವನ್ನು, ನನ್ನ ದೇಹದ ಸಾರಭೂತವಾದ ವಸ್ತುವನ್ನು ಕೊಟ್ಟು ಇದರ ರಕ್ಷಣೆಯನ್ನು ಮಾಡಬೇಕಾದದ್ದು ನಿನ್ನ ಜವಾಬ್ದಾರಿ, ನಿನ್ನ ಹತ್ರ ಕೇಳಿಕೊಳ್ತೇನೆ ಅಂತ. ಏನು ಅದಕ್ಕೆ ಈ ರಾಜನ ಮೇಲೆ ಗೌರವ ಅಂದರೆ, ಖಂಡಿತ ಇದಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳುವುದಿಲ್ಲ ಅಂತ ಅದನ್ನು ಸ್ವೀಕರಿಸಿ ಕಟ್ಟಿದ ಎಲೆಯೊಳಗೆ ಇದ್ದಂತಹ ಧಾತುವನ್ನು ಹೊತ್ತು ಸಾಗಿತು. ಮಾಂಸದ ತುಂಡೇನೋ ಇದೆ ಅಂತ ಭಾವಿಸಿದ ಉಳಿದ ಒಂದಿಷ್ಟು ಹದ್ದುಗಳು ಅದರ ಜೊತೆಗೆ ಸಿಕ್ಕಾಪಟ್ಟೆ ಗಲಾಟೆಗೆ ಇಳಿದವು. ಆ ಗಲಾಟೆಯಲ್ಲಿ ಅಷ್ಟು ಜನರನ್ನು ಎದುರಿಸಲಿಕ್ಕಾಗದೆ ತನ್ನ ಕೊಕ್ಕಿನಿಂದ ಜಾರಿಸಿಕೊಂಡ ಹದ್ದು ಸೋತು ಹೋಯಿತು. ಆ ಧಾತು ಜಾರಿ ಯಮುನೆಯ ಮಡುವಿನೊಳಗೆ ಬಿತ್ತು. ಆ ಯಮುನೆಯ ಮಡುವಿನಲ್ಲಿ ಒಬ್ಬಳು ಅದ್ರಿಕಾ ಅನ್ನುವಂತಹ ಅಪ್ಸರಸ್ ಮೀನಿನ ರೂಪದಲ್ಲಿ ವಾಸವಾಗಿದ್ಲು. ಅವಳು ಮೀನಿನ ರೂಪದಲ್ಲಿ ಇರುವುದಕ್ಕೊಂದು ಕಾರಣ ಇತ್ತು. ತನ್ನ ನಿಜವಾದ ಹುಟ್ಟಿಗೆ ಕಾರಣ ಯಾರು ಅಂತ ತಂದೆಯನ್ನು ಸರಿಯಾಗಿ ಅರಿಯದೆ ಇನ್ಯಾರನ್ನೋ ತನ್ನ ತಂದೆ ಅಂತ ಭಾವಿಸಿದ ಕಾರಣ ಅವಳು ಅಲ್ಲಿ ಮೀನಾಗಿ ಬದುಕಿದ್ಲು. ಅದು ಇನ್ಯಾರನ್ನೋ ಅಂದರೆ ಇನ್ಯಾರನ್ನೂ ಅಲ್ಲ, ಇದೇ ಉಪರಿಚರ ವಸುವನ್ನು ನೋಡಿ ಇವನು ನನ್ನ ತಂದೆ ಅಂತ ಭಾವಿಸಿದ್ಲು. ಹಾಗಾಗಿ ಪಿತೃದೇವತೆಗಳು ಅವಳಿಗೆ ಶಪಿಸಿದ್ರು, ನಿನ್ನ ಮೂಲ ಕಾರಣವನ್ನು ನೀನು ಸರಿಯಾಗಿ ತಿಳಿಯದೆ ಯಾರು ನಮಗೆ ಈ ಶರೀರವನ್ನು ಕೊಟ್ಟರೋ, ಯಾರು ನಮಗೆ ಈ ಉನ್ನತಿಯನ್ನು ಕೊಡಮಾಡಿದರೋ ಅವರನ್ನು ಮರೆಯುವುದು ಬದುಕಿನಲ್ಲಿ ದೊಡ್ಡ ಅನರ್ಥ. ನಮಗೆ ಕಾರಣೀಭೂತನಾದ ಶಕ್ತಿಯನ್ನು ಮರೆತು ಇನ್ಯಾವುದೋ ಕಾರಣ ನಮಗೆ ಇದೆ ಅಂತ ಭಾವಿಸಿದರೆ ಮೂಲ ಕಾರಣಕ್ಕೆ ಚ್ಯುತಿ ಎಸಗಿದಂತೆ. ಹಾಗಾಗಿ ನೀನು ಈ ಅಪ್ಸರಸ್ಸಿನ ಶರೀರವನ್ನು ತೊರೆದು ಮೀನಾಗಿ ಬಾಳು. ಯಾವಾಗ ನೀನು ಉಪರಿಚರ ವಸುವಿಗೆ ಸಂಬಂಧಪಟ್ಟಂಥದ್ದನ್ನೇ ನೀನು ಹೆತ್ತು ಕೊಡ್ತೀಯೋ ಆವಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಋಷಿಗಳು ಹೇಳಿದರು. ಹಾಗಾಗಿ ಆ ಉಪರಿಚರ ವಸುವಿನ ಧಾತುವನ್ನು ಸ್ವೀಕರಿಸಿ ತನ್ನ ದೇಹದೊಳಗೆ ನೆಲೆಸಿದ ಎರಡು ಮಕ್ಕಳಿಗೆ ತಾಯಿಯಾದಳು. ಹಾಗೆ ಎರಡು ಮಕ್ಕಳನ್ನು ಹೊತ್ತ ಆ ಮೀನು ಮುಂದೊಂದು ದಿವಸ ಮೀನುಗಾರರ ಪಾಲಾಯಿತು. ಬಲೆಯಲ್ಲಿ ಹೊತ್ತುಕೊಂಡು ಬಂದರು, ತಮ್ಮ ರಾಜನಿಗೆ ಒಪ್ಪಿಸಬೇಕು ಅಂತ ಅಂದುಕೊಂಡ್ರು. ಅದರ ಮಧ್ಯದಲ್ಲಿ ಏನಾಯಿತು ಅಂದರೆ, ಕುತೂಹಲಕ್ಕಾಗಿ ಆಹಾರಕ್ಕಾಗಿ ಸೀಳಿದ ಶರೀರವುಳ್ಳಂತಹ ಈ ಮೀನಿನಲ್ಲಿ ಎರಡು ಅವಳಿ ಮಕ್ಕಳು ಕಂಡವು. ಓ, ನಾವು ಈಗ ಕೇವಲ ಮೀನನ್ನಲ್ಲ, ಇಲ್ಲಿರುವ ಈ ಸೊತ್ತನ್ನು ರಾಜನಿಗೆ ಒಪ್ಪಿಸಬೇಕು ಅಂತ ತಂದು ರಾಜನ ಮುಂದೆ ಇಟ್ಟರು. ರಾಜನಿಗೆ ಆಶ್ಚರ್ಯ ಆಯಿತು, ಆದರೆ ಅದರಲ್ಲೊಂದು ತನ್ನದೇ ಸಂಬಂಧ ಏನೋ ಇದೆ ಅನ್ನುವ ಪ್ರೀತಿಯೂ ಕಂಡಿತು. ಬಹಳ ದಿವಸಗಳು ಕಳೆದಿದ್ದವು, ಆದರೆ ಈ ಮೀನಿನ ಹೊಟ್ಟೆಯೊಳಗೆ ಸಿಕ್ಕಿದ ಈ ಎರಡು ಜೀವಗಳಲ್ಲಿ ತನಗೇನೋ ಅಂತರ ಸಂಬಂಧ ಇದೆ ಅಂತ ಭಾವಿಸಿ, ಆದರೆ ತಂದುಕೊಟ್ಟವರ ಮುಖಗಳಲ್ಲೂ ಆ ಮಗುವಿನ ಬಗ್ಗೆ ಅತ್ಯಂತ ಪ್ರೀತಿ ಇತ್ತು. ರಾಜನಿಗೆ ಕೊಡಮಾಡದೆ ನಾವಿದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವ ಅವರ ಕಣ್ಣಿನಲ್ಲಿ ಇತ್ತು. ಅದನ್ನು ಕಂಡವನೇ ಗಂಡು ಮಗುವನ್ನು ತಾನು ಸ್ವೀಕರಿಸಿ ಹೆಣ್ಣನ್ನು ಅದೇ ದಾಶರಾಜನಿಗೆ ಕೊಟ್ಟು, ಇವಳನ್ನು ನೀನೇ ಸಾಕು, ಯಾಕೆಂದರೆ ಎರಡೂ ಅತ್ಯಂತ ಮುದ್ದಾದ ಮಕ್ಕಳಾಗಿದ್ದುವು, ಅದನ್ನು ಸ್ವೀಕರಿಸಿ ಕೊಟ್ಟು ಕಳುಹಿಸಿದ. ಅಂದರೆ ಗಂಡನ್ನು ಸ್ವೀಕರಿಸಿ ಹೆಣ್ಣನ್ನು ಕೊಟ್ಟು ಕಳುಹಿಸಿದ. ಆ ದಾಶನಿಗೂ ಬಹಳ ಸಂತೋಷ ಆಯಿತು, ಆ ಮಗುವನ್ನು ಎತ್ತಿಕೊಂಡು ಹೊರಟು ಹೋದ. ಇದಲ್ಲದೆ ಉಪರಿಚರ ವಸುವಿಗೆ ಇನ್ನೈದು ಜನ ಮಕ್ಕಳಿದ್ದದ್ದನ್ನು ಭಾರತ ಉಲ್ಲೇಖ ಮಾಡುತ್ತೆ. ಮಹಾರಥೋ ಮಾಗಧಾನಾಂ ವಿಶ್ರುತೋ ಯೋ ಬೃಹದ್ರಥ ಪ್ರತ್ಯಗ್ರಹ ಕುಶಾಂಬಶ್ಚ ಯಮಾಹುರ್ ಮಣಿವಾಹನಂ ಮತ್ಸಿಲ್ಲಶ್ಚ ಯತುಶ್ಚೈವ ರಾಜನ್ಯಶ್ಚಾಪರಾಜಿತಃ.
ಬೃಹದ್ರಥ, ಮತ್ಸಿಲ್ಲ, ಪ್ರತಿಗ್ರಹ, ಯದು ಮತ್ತು ಕುಶಾಂಬ ಅನ್ನುವ ಐದು ಜನ ಮಕ್ಕಳು ಈ ಉಪರಿಚರ ವಸುವಿಗೆ ಇದ್ದವರು. ಅವರಿಗೆಲ್ಲ ರಾಜ್ಯವನ್ನು ವಿಭಾಗ ಮಾಡಿಕೊಟ್ಟು ನಾನಾ ರಾಜ್ಯೇಶು ಸಸುತಾನ್ ಸಸಮ್ರಾಟ್ ಅಭ್ಯಶೇಚಯತ್, ಭೂಮಿಯ ಎಲ್ಲ ಭಾಗಗಳಿಗೂ ಒಡೆತನವನ್ನು ಸಂಪಾದಿಸಿದ್ದವನು ಮಕ್ಕಳಿಗೆ ಮಗಧ ದೇಶಕ್ಕೆ ಅಧಿಪತಿಯಾಗಿ ಇರುವಂಥ ಬೃಹದ್ರಥನನ್ನು ಕೂಡಿಸಿದ. ಉಳಿದಂತೆ ಉಳಿದ ಭಾಗಗಳನ್ನು ಉಳಿದ ನಾಲ್ಕು ದಿಕ್ಕುಗಳಲ್ಲಿ ರಾಜರನ್ನಾಗಿ ಜೋಡಿಸಿದ. ಇದೇ ಬೃಹದ್ರಥ ಮುಂದೆ ಮಗಧಾಧಿಪನಾದ ಜರಾಸಂಧನ ಅಪ್ಪ. ಅದರಿಂದಾಗಿ ಜರಾಸಂಧನನ ಬೃಹದ್ರಥ ಅಂತ ಕರೆಯುವುದು ಇದೆ. ಬೃಹದ್ರಥನ ಮಗನಾಗಿ ಜರಾಸಂಧನ ಕಥೆಯನ್ನು ಹೇಳುವುದಕ್ಕೆ ಕಾರಣವಾದ ಪ್ರಸಂಗ ಬಂದಾಗ ಈ ಉಪರಿಚರವಸುವಿನ ಕಥೆಯೂ ಕೂಡ ಮಹಾಭಾರತದಲ್ಲಿ ಇಣುಕು ಹಾಕುವಂಥದ್ದು. ಹೀಗೆ ಉಪರಿಚರವಸು ವಿರಾಟ ಅನ್ನುವ ಮಗನ ತಂದೆಯಾದ, ಅಂದರೆ ಈ ಮೀನಿನ ಹೊಟ್ಟೆಯಲ್ಲಿ ಅದ್ರಿಕೆಯಿಂದ ಪಡೆದು ಬಂದವನು ವಿರಾಟನಾದ ಇನ್ನೊಂದು ಹೆಣ್ಣು ಮಗಳೇ ನಮಗೆ ಇಡೀ ಈ ಮುಂದಿನ ಕಥೆಗೆ ಮತ್ತೊಂದು ಸೂತ್ರಧಾರಿಣಿ ಅನಿಸಿದ ಸತ್ಯವತಿಯ ಕಥೆ ಇಲ್ಲಿಂದ ಮತ್ತೆ ಮೊಳಕೆ ಒಡೆಯುತ್ತೆ. ಹೀಗೆ ಉಪರಿಚರ ವಸುವಿನ ಕಥೆಯಿಂದ ಒಂದು ಕಡೆಯಿಂದ ವಿರಾಟನ ಕಥೆ ಬರುತ್ತೆ, ಇನ್ನೊಂದು ಕಡೆ ಸತ್ಯವತಿ ಪರಾಶರರ ಸಂಬಂಧದ ಕಥೆ ಬರುತ್ತೆ, ಇನ್ನೊಂದು ಕಡೆ ಜರಾಸಂಧ ಇಡೀ ದೇಶವನ್ನೇ ತನ್ನ ವಶಕ್ಕೆ ತಂದುಕೊಂಡಂತಹ ಪ್ರಸಂಗಕ್ಕೆ ಬೇಕಾದ ಬೀಜವಾಗಿ ಹುಟ್ಟಿಕೊಳ್ಳುತ್ತಾನೆ. ಹೀಗೆ ಉಪರಿಚರ ವಸು ತನ್ನ ನಿಷ್ಠೆಯಿಂದ ನಾರಾಯಣನಲ್ಲಿ ಅತ್ಯಂತ ಪ್ರೀತಿಯನ್ನು ಮಾಡಿದ್ದರ ಪರಿಣಾಮವಾಗಿ ಗರುಡ ಉಪರಿಚರ ವಸುವಿನ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸಿ ಅವನು ತಾನು ಹೇಗೆ ಯಾವ ದಿಕ್ಕುಗಳಿಗೂ ಆಕಾಶದಲ್ಲಿ ಚಲಿಸುವಾಗ ತಡೆ ಉಂಟಾಗದೆ ನಡೆಯುವುದಕ್ಕೆ ಸಾಧ್ಯವೋ ಅಂತಹ ತಡೆಯಿಲ್ಲದ ಓಡಾಟ ಆಗಸದಲ್ಲಿ ನಿನಗಾಗಲಿ ಅಂತ ಹರಸಿದ. ಇದರ ನಂತರ ಮುಂದೆ ಶಾಂತಿ ಪರ್ವದಲ್ಲಿ ಬರುವ ಒಂದು ಸಣ್ಣ ಪ್ರಸಂಗ, ಒಂದು ವಿದ್ವದ್ಗೋಷ್ಠಿಯಲ್ಲಿ ಮಾತನಾಡುವಾಗ ಅಜಶಬ್ದವನ್ನು ಅತ್ಯಂತ ಸಾಮಾನ್ಯವಾದ ಆಡು ಅನ್ನುವ ಅರ್ಥದಲ್ಲಿಯೇ ಸಮರ್ಥಿಸಿದಾಗ ಋಷಿಗಳು ಕೋಪದಿಂದ ಅಜ ಅಂದರೆ ಹುಟ್ಟದೇ ಇರುವವನು ಅಂತ ಅರ್ಥ, ಆ ಅರ್ಥವನ್ನು ಬಿಟ್ಟು ನಾರಾಯಣನ ಭಕ್ತನಾಗಿ ನೀನು ಹೇಗೆ ಬರೀ ಆಡು ಅಂತ ಅರ್ಥವನ್ನು ಹೇಳ್ತಾ ಇದ್ದಿ, ವೇದ ಮಂತ್ರಗಳ ಚಿಂತನೆಯನ್ನು ನಡೆಸುವಾಗ ಅದರ ಆಳದ ಅರ್ಥಕ್ಕೆ ಇಳಿಬೇಕು, ಮೇಲ್ನೋಟದ ಅರ್ಥವನ್ನು ಸಾಮಾನ್ಯ ಲೋಕದಲ್ಲಿ ಆ ಪ್ರಸಂಗಕ್ಕೆ ಮಾತ್ರ ಅದನ್ನು ಜೋಡಿಸಿಕೊಳ್ಬೇಕು ಅನ್ನೋದನ್ನು ಮರ್ತೀಯ ನೀನು ಅಂತ ಕೋಪದಿಂದ ನೀನು ಸ್ವಲ್ಪ ದಿವಸ ಪಾತಾಳದಲ್ಲಿ ವಾಸ ಮಾಡು ಅಂತವನನ್ನು ಶಪಿಸಿದರು. ಹಾಗಿದ್ರೂ ಅಲ್ಲೂ ಕೂಡ ಭಗವಂತನ ಚಿಂತನೆಯನ್ನು ಮರೆಯದೆ ಆತ ಮತ್ತೆ ಸಾಧನೆಯನ್ನು ಮಾಡಿ ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ತೆರಳಿದ ಅನ್ನುವ ಭಾಗ ಮುಂದೆ ಆ ಶಾಂತಿ ಪರ್ವದ ಪ್ರಸಂಗದಲ್ಲಿ ಬರುತ್ತೆ. ಹೀಗೆ ಉಪರಿಚರ ವಸು ಅನೇಕ ಪಾತ್ರಗಳಿಗೆ ಮೂಲ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಇವನ ಸ್ಮರಣೆಯಿಂದ ರಾಜರಲ್ಲಿ ಅತ್ಯಂತ ಶ್ರೇಷ್ಠವಾದ ರಾಜಧರ್ಮವನ್ನು ನಡೆಸುವ ಶಕ್ತಿ ಬರುತ್ತೆ. ಉಳಿದಂತೆ ನಮಗೆ ಪ್ರತಿಯೊಂದು ಘಟನೆಯೂ ಕೂಡ ಜೀವನದಲ್ಲಿ ಯಾವುದೋ ಒಂದು ಮುಂದಿನ ಒಳ್ಳೆಯ ಕೆಲಸಕ್ಕಾಗಿ ಅದು ನಡೆದಿರುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡುತ್ತೆ. ಧರ್ಮವನ್ನು ಬಿಡದೆ ಭಕ್ತಿಯನ್ನು ತೊಟ್ಟು ನಾವು ಭಗವಂತನ ಸೇವೆಗೋಸ್ಕರ ಬದುಕನ್ನು ನಡೆಸಿದರೆ ನಮ್ಮ ಬದುಕು ಕೂಡ ಉಪರಿಚರ ವಸೌ ಅನ್ನುವ ರೀತಿಯಲ್ಲಿ ಎತ್ತರದಲ್ಲೇ ಸಾಗುವುದು ಸಾಧ್ಯವಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡುತ್ತೆ. ಹೀಗಿರುವ ಈ ಚಿಂತನೆಯನ್ನು ಪ್ರಾಯೋಜಕತ್ವವನ್ನು ವಹಿಸಿದವರು ದಿವಂಗತ ಶ್ರೀ ವೆಂಕಟರಾಮಯ್ಯ ಮತ್ತು ಶ್ರೀಮತಿ ಶಾರದಮ್ಮ ಅವರ ಸಂಸ್ಮರಣೆಯಲ್ಲಿ ಅವರ ಕುಟುಂಬದವರು ನಡೆಸ್ತಾ ಇರುವಂಥದ್ದು. ಅವರಿಗೂ ಕುಟುಂಬದವರಿಗೂ ಕೇಳಿದ ಸಮಸ್ತ ಭಗವದ್ಭಕ್ತರಿಗೂ ಕೂಡ ಭಗವಂತ ಪೂರ್ಣ ಅನುಗ್ರಹವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.